नगर मिनि विधानसौध मुंभागदल्लि संत श्रेष्ठ कनकदासर प्रतिमेगे पुष्प अर्पिसुव मूलक विधान परिषत् मुख्य सचेतक महंतेश कौडगिम्म हागू शासक गणेश हुक्केरि गौरव सल्लिसिदरु। ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಕುರುಬ ಸಮುದಾಯ ಎನ್ನುವುದು ಜನಜನಿತವಾಗಿದೆ। ಕುರುಬರನ್ನು ಎಸ್ಟಿಗೆ ಸೇರಿಸುವ ಹೋರಾಟಕ್ಕೆ ನಮ್ಮದು ಬೆಂಬಲ ಇದೆ। ಎಸ್ಟಿಗೆ ಸೇರಿಸುವ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೀಸಲಾತಿ ನೀಡುವ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುತ್ತದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಡಗಿಮಠ ಹೇಳಿದರು। ಇಲ್ಲಿನ ಮಿನಿ ವಿಧಾನಸೌಧ ಸಭಾಭವನದಲ್ಲಿ ತಾಲೂಕಾಡಳಿತ ತಾಲೂಕಾ ಪಂಚಾಯತ ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಸಂತ ಶ್ರೇಷ್ಠ ಕನಕದಾಸರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು। 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟವರು ಕನಕದಾಸರು। ಮಾಡುವ ಕೆಲಸ ಸಮಾಜಮುಖಿಯಾದರೆ ಅವರು ಶ್ರೇಷ್ಠರಾಗುತ್ತಾರೆ ಎನ್ನುವುದಕ್ಕೆ ಕನಕದಾಸರು ಆದರ್ಶವಾಗಿದ್ದಾರೆ। ಸಾಹಿತ್ಯ ರಚನೆ ಮಾಡಿ ದಾಸರಾಗಿದ್ದಾರೆ। ಜೀವನದಲ್ಲಿ ಬದಲಾವಣೆ ಕಂಡು ಇಡೀ ಮಾನವ ಸಮಾಜಕ್ಕೆ ಎಲ್ಲರೂ ಒಂದು ಎನ್ನುವ ಸಂದೇಶ ಕೊಟ್ಟಿದ್ದಾರೆ ಎಂದರು। ಜಯಂತಿಗಳು ಕೇವಲ ಮೆರವಣಿಗೆ ಮತ್ತು ಆಚರಣೆಗೆ ಸೀಮಿತವಾಗದೆ ಅವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನ ರೂಪಿಸುವಲ್ಲಿ ಮುನ್ನಡೆಯಬೇಕು। ವರ್ಣ ಮತ್ತು ವರ್ಗರಹಿತ ಸಮಾಜ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು। 15ನೇ ಶತಮಾನದಲ್ಲಿ ಆಗಿಹೋದ ಸಂತ ಶ್ರೇಷ್ಠ ಕನಕದಾಸರ ಜಯಂತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ। ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಬದುಕಿನ ಮಧ್ಯೆ ಬದುಕತಕ್ಕಂತ ಜೀವನ ಅದು ಸಮಾಜಕ್ಕೆ ದಾರಿದೀಪ ಆಗಬೇಕು ಅಂತಕ್ಕಂತ ರೀತಿಯಲ್ಲಿ ಬದುಕಿದವರು ಸಂತ ಶ್ರೇಷ್ಠ ಕನಕದಾಸ. ನಾವು ಜನ್ಮದ ಯಾವುದೇ ಸಮಾಜದಲ್ಲಿ ಯಾವುದೇ ವರ್ಗದಲ್ಲಿ ಹುಟ್ಟಬಹುದು, ಆದರೆ ನಾವು ಮಾಡತಕ್ಕಂಥ ಕೆಲಸ ಅದು ಸಮಾಜಮುಖಿಯಾಗಿದ್ದರೆ ಅವರು ಶ್ರೇಷ್ಠರಾಗ್ತಾರೆ, ಸಮಾಜದಿಂದ ಊಹಿಸಲ್ಪಡ್ತಾರೆ, ಸಮಾಜ 500 ವರ್ಷಗಳ ನಂತರವೂ ಸಹಿತ ಅಂಥ ಮಹಾನ್ ಶ್ರೇಷ್ಠ ಧೀಮಂತ ನಾಯಕರ ಜಯಂತಿಗಳನ್ನು 500 ವರ್ಷಗಳ ನಂತರವೂ ಸಹಿತ ನಾವು ಮಾಡ್ತೀವಿ। ಅಂತ ದೊಡ್ಡ ಕುಟುಂಬದಲ್ಲಿ ಆರ್ಥಿಕವಾಗಿ ಸದೃಢರಾಗಿರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿದವರು, ಆದರೆ ಅವರು ಅರಿವು ಮನುಷ್ಯನ ಜೀವನದಲ್ಲಿ ಈ ಒಂದು ಬದಲಾವಣೆ ಒಂದು ಸಂದರ್ಭ ಅವರು ಒಲಿಗೆ ಬಂದ ನಂತರ ಸಂತರಾಗಿ ತಮಗೆ ಬಂದಂಥ ಆ ಒಂದು ಕಣಕ ಅಂದ್ರೆ ಬಂಗಾರ ಸಿಕ್ಕದನ್ನ ಸಮಾಜಕ್ಕೆ ದಾರಿ। ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಸಮಾಜದ ಒಳಿತಿಗಾಗಿ ಹೋರಾಡಿದ ಸಂತ ಕನಕದಾಸರು ನಾಡಿನ ಕೀರ್ತಿ ಹೆಚ್ಚಿಸಿದ್ದಾರೆ। ಮುಂದಿನ ದಿನಗಳಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಿ ಕನಕದಾಸರ ಸಾಹಿತ್ಯದ ಸಂದೇಶ ಇಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಕೆಲಸ ಎಲ್ಲರೂ ಕೂಡಿ ಮಾಡೋಣ ಎಂದರು। 533ನೇ ಕನಕದಾಸ ಜಯಂತಿಯ ಇವತ್ತು ಚಿಕ್ಕೋಡಿ ಆಡಳಿತದಲ್ಲಿ ನಾವೆಲ್ಲರೂ ಕೂಡಿ ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ನಿನ್ನೆನ ತಹಸೀಲ್ ವರ್ಗ ಮತ್ತು ಎಸ್ ಸಿ ವರ್ಗ ಇವತ್ತು ನಿನ್ನೆ ಮಾತನಾಡಿ ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ಭಾಳ ಅಚ್ಚುಕಟ್ಟದಲ್ಲಿ ಈ ಕಾರ್ಯಕ್ರಮ ಆಗಬೇಕಂತ ನಿನ್ನೆ ಚರ್ಚೆ ಮಾಡುವಾಗ ಇವತ್ತು ನಿಜವಾಗ್ಲೂ ಎಲ್ಲರೂ ಕೂಡಿ ಸಮಾಜದ ಎಲ್ಲ ಮುಖಂಡರಾಗಲಿ ಎಲ್ಲ ಸಮಾಜದಲ್ಲಿ ಕೂಡಿ ಇವತ್ತು 533ನೇ ಜಯಂತಿಯನ್ನು ಆಚರಣೆ ಮಾಡಾಕತ್ತೀವಿ। ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ವಿಠಲ್ ಢವಳೇಶ್ವರ್ ಮಾತನಾಡಿದರು। ಮಾಡ್ತಾ ಇದ್ದೀರಿ ಅಂತ ಮಹಾನ್ ಸಂತರ ಜಯಂತಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕಾಗಿತ್ತು, ಆದ್ರೆ ಈ ಕೊರೋನಾ ರೋಗದ ನಿಮಿತ್ತ ಅದನ್ನ ಅತ್ಯಂತ ಸರಳ ರೀತಿಯಿಂದ ಮಾಡಬೇಕಾಗಿತ್ತು, ನಮ್ಗೆ ಅನಿವಾರ್ಯತೆ। ಕೊರೋನಾ ಮಹಾಸಾಂಕ್ರಾಮಿಕ ತಮ್ಗೆ ತಿಳಿದಾಗೆ ಈ ಯುರೋಪ್ ರಾಷ್ಟ್ರಗಳಲ್ಲಿ ತನ್ನ 2ನೇ ಅಲೆಯನ್ನು ಕೂಡ ಕಾಣಿಸ್ಕೊಳ್ತಾ ಇದೆ, ಅಲ್ಲಲ್ಲಿ ಲಾಕ್ಡೌನ್ಗಳು ಕೂಡ ನಮಗೆ ಕೇಳಿ ಬರ್ತಾ ಇವೆ. ಆ ನಿಟ್ಟಿನಲ್ಲಿ ಸರ್ಕಾರದವರು ತಮ್ಮದೇ ಆದ ಮಾರ್ಗಸೂಚಿಗಳನ್ನು ಕೂಡ ಕೊಟ್ಟಿದ್ದಾರೆ। ಭಾರತ ದೇಶಕ್ಕೆ 2ನೇ ಅಲೆ ಬರುತ್ತದೋ ಬಿಡುತ್ತದೋ 2ನೇ ವಿಷಯ, ಆದರೆ ಮುಂಜಾಗ್ರತಾ ಕ್ರಮವಾಗಿ ನಾವು ನೀವು ಎಲ್ಲರೂ ಈ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ। ಮುಂಬರುವ ದಿನಮಾನದಲ್ಲಿ ಆ ವೀರಪ್ಪ ದೇವರ ಆಶೀರ್ವಾದದಿಂದ ಮುಂದಿನ ಜಯಂತಿಯನ್ನು ಈ ಕರೋನಾ ನಮ್ಮ ರಾಜ್ಯದಿಂದ ಆಗಿರ್ಬೋದು ದೇಶದಿಂದ ಆಗಿರ್ಬೋದು ವಿಶ್ವದಿಂದ ದೂರ ಆಗಿದ್ರೆ ಮುಂದಿನ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡೋಣ ಅಂತ ಮಾತನಾಡಿ।
ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್, ತಹಸೀಲ್ದಾರ್ ಸುಭಾಷ್ ಸಂಕಾವಿ, ತಾಲೂಕಾ ಪಂಚಾಯತ್ ಇಒ ಸಮೀರ್ ಮುಲ್ಲಾ, ಪುರಸಭೆ ಸದಸ್ಯರಾದ ನಾಗರಾಜ್ ಮೇಧಾರ್, ವಿಜಯ್ ಭಾಸ್ಕರ್ ಇಟ್ಕೋನಿ, ಬೀರಾ ಬನ್ನೆ, ಎಚ್ಎಸ್ ನಸ್ಲಾಪುರೆ, ಎಂಕೆ ಪೂಜೇರಿ, ಶಿವು ಮರ್ಯಾಯಿ, ಮಾಳು ಕೋರೆ, ಡಾಕ್ಟರ್ ವಿಠಲ್ ಸಿಂಧೆ, ಆರ್ಟಿಒ ಭೀಮನ್ಗೌಡ ಪಾಟೀಲ್, ಬಿಎ ಮೇಕನ್ ಮರಡಿ, ಕೆಬಿ ತಳವಾರ್, ಡಾಕ್ಟರ್ ಸುಂದರ್ ರೋಗಿ ಮುಂತಾದವರು ಉಪಸ್ಥಿತರಿದ್ದರು. ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲಿಕಾರ್ಜುನ್ ಉಳಾಗಡ್ಡಿ ಸ್ವಾಗತಿಸಿದರು. ನಾಗೇಶ್ ಹನುಮಂತಗೌಡ ನಿರೂಪಿಸಿದರು. ಎಸ್ಆರ್ ದೇಸಾಯಿ ವಂದಿಸಿದರು.